ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಚೇಚೆ ಇಲ್ಲಪ್ಪ, ಅವಳು ಏನೇ ಅಂದ್ರೂ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಮದುವೆಗೆ ಮುಂಚೆ ನಿಮಗೆ ಕೊಟ್ಟಿರೋ ಮಾತನ್ನು ನಾನಿನ್ನೂ ಮರ್ತಿಲ್ಲ ಬಾಬಾ. ಮೀನಾ ಮೀನಾ ಎತ್ತೋಳು, ಮೀನಾ ಮೀನಾ ಎತ್ತೋಳು, ಮರಿ ಎದೊಳ್ಕಲ್ಲ.
ಹುಲಿ ಇಲ್ಲಿಗಂಟ ಎಳ್ಕೊಂಡು ಬಂದು ಬಿಟ್ಟೋಗೈತೆ ಅಂದ್ರೆ ನನಗೆ ಬಲಿ ಆಶ್ಚರ್ಯ ಆಗ್ತಾ ಇದೆ. ಎಲ್ಲೋ ಸಣ್ಣ ಮರಿ ಇರಬೇಕು, ದೊಡ್ಡ ಹುಲಿ ಆಗಿದ್ರೆ ಬಿಡ್ತಿತ್ತ, ಎಳ್ಕೊಂಡು ಹೋಗಿ ತಿಂದಾಕಿರೋದು. ನನಗೇನೋ ಇದು ಹುಲಿನೋ ಅಲ್ವಾ ಒಂದು ಅನುಮಾನ ಐತೆ. ಆಯ್ತಾಯ್ತು, ತಲೆಗೊಂದು ಮಾತಾಡಬೇಡಿ, ಹೆಂಗೂ ಮಗು ಬದುಕಿದೆ, ಪಾಪ ಅವರವ್ವ ಕಾಯ್ತಾ ಇರ್ತಾಳೆ, ನಡೀದು ಹೋಗೋಣ. ಅಚ್ಚಕರೆ ಬನ್ನಿ ಹೋಗೋಣ. ಕುಮುದಾ, ನಿಜವಾಗ್ಲೂ ಮುತ್ತು ಅಲ್ಲಿ ಹೋಗಿ ಮೀನನ ಹುಲಿಯಿಂದ ಬಿಡಿಸದೆ ಹೋಗಿದ್ದಿದ್ರೆ ಇವತ್ತು ಮೀನ ಬದುಕಿರ್ತಿರ್ಲಿಲ್ಲ. ಎರಡೇ ಎರಡು ನಿಮಿಷಪ್ಪ, ನಾನು ಮುತ್ತು ಆಚೆ ಹೋಗಿ ಬರೋ ಅಷ್ಟರಲ್ಲಿ ಆ ಹುಲಿ ನಮ್ಮ ಮೀನನ್ನು ಎತ್ಕೊಂಡು ಹೊರಟೋಗಿತ್ತು. ಮೀನಿಗೇನಾರು ಆಗಿದ್ರೆ ನಾನು ಖಂಡಿತ ಬದುಕ್ತಿರ್ಲಿಲ್ಲಪ್ಪ, ನಾನು ಬದುಕ್ತಿರ್ಲಿಲ್ಲ. ಕುಮುದಾ, ಏನಮ್ಮ ಮಕ್ಕಳ ಮುಂದೆ ಹೀಗ ಮಾತಾಡೋದು? ಅಮ್ಮ, ಏನೇ ಆದ್ರೂ ಭಯ ಪಡ್ಬಾರ್ದು ಅಂತ ನೀನೇ ಹೇಳ್ಕೊಟ್ಟಿಲ್ವಾ, ಈಗ ನೀನೇ ಸಾಯ್ತೀನಿ ಅಂತ ಅಳ್ತಾ ಇದೀಯಾ, ಯಾಕಮ್ಮ? ಅಮ್ಮ, ನಾನು ಬದುಕಿರೋವರೆಗೂ ಆ ಹುಲಿ ಮಾತ್ರ ಅಲ್ಲ ಅಮ್ಮ, ಬೇರೆ ಏನ್ ಬಂದ್ರು ನನ್ನ ತಂಗಿಗೆ ನಾನೇನಾಗೋಕ್ಕೂ ನಾನು ಬಿಡಲ್ಲ. ಕುಮುದಾ, ನೀನು ನಿನ್ನ ಮಕ್ಕಳಿಗೆ ಕಲಿಸಿರೋ ಧೈರ್ಯನೇ ಅಮ್ಮ, ಇವತ್ತು ಅವರು ಸಾವನ್ನ ಗೆದ್ದು ಬಂದಿದ್ದಾರೆ. ಆದ್ರೂ ಅಪ್ಪ, ಇದೆಲ್ಲ ಹೇಗಾಯ್ತು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಆ ಹುಲಿ ನಮ್ಮ ಮೀನನ್ನು ಎತ್ಕೊಂಡು ಹೋಗಿದ್ದು, ಹುಲಿಯಿಂದ ಮುತ್ತು ಮೀನನ್ನ ಕಾಪಾಡಿದ್ದು, ಇದೆಲ್ಲ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲಪ್ಪ. ಮತ್ತು ಹುಲಿಯಿಂದ ಮೀನನ್ನು ಹೇಗೋ ಕಾಪಾಡ್ದೆ. ಅಮ್ಮ, ಮೀನುಗೆ ನಾನು ಬರ್ತೀನಿ ಅನ್ನೋ ನಂಬಿಕೆ ಇತ್ತು, ನನಗೆ ಮೀನನ್ನು ಕಾಪಾಡಬೇಕು ಅನ್ನೋ ಹಠ ಇತ್ತು, ಅದಕ್ಕೆ ನಾನು ಅಲ್ಲಿ ಹೋದಾಗ ಆ ಹುಲಿ ಮೀನನ್ನು ಬಿಟ್ಟೋಯ್ತು. ಹುಲಿ ಯಾಕಿಂಗ್ ಮಾಡ್ತಾ ಇತ್ತು ಅಂತ ಅರ್ಥವಾಗ್ತಾ ಇಲ್ಲ ತಾಯಿ. ಊರಲ್ಲಿ ಆಟೋನ್ ಮನೆ ಬಿಟ್ಟು ನಿಮ್ಮನೆ ಹತ್ರನೇ ಬರ್ತದಲ್ಲ. ಅದಾಳಿ ಕೊಟ್ಕಲ್ಲಿ ದನ ಕುರಿಗಳು ಅಷ್ಟೊಂದಿದೆ, ಅದ್ರ ತಂಟೆಗೆ ಹೋಗ್ತಿಲ್ಲ. ಏನ್ರಪ್ಪ, ನನ್ನ ಮಗಳು ಮೊದಲೇ ಹೆದರಿದ್ದಾಳೆ, ಹೆದರಿರೋಳಿಗೆ ಸಮಾಧಾನ ಹೇಳೋದು ಬಿಟ್ಟು ಹಾ ವಿಷಯ ಕೆಲಸ ಮಾಡ್ತಿದ್ದೀರಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿಯಪ್ಪ, ದಯವಿಟ್ಟು ಹೊರಟೋಗಿ. ತಪ್ಪಾಯ್ತು ಅರ್ಚಕರೆ, ನಾವಿನ್ನು ಬರ್ತೇವೆ. ಅರ್ಚಕರೆ, ಹುಲಿ ಏನಾದ್ರು ಬಂದ್ರೆ ಒಂದು ಕೂಗಾಕಿ ನಾವು ಬರ್ತೀವಿ. ಆಯ್ತಪ್ಪ, ನೀವು ಹೊರಡಿ. ಅಡಿರಪ್ಪ, ಹೆದರ್ಕೋಬೇಡಮ್ಮ, ನಿಧಾನ ನಿಧಾನಕ್ಕೆ ಬಾಮ್ಮ, ಮೆಲ್ಲಿಗೆ ಏನೂ ಆಗಲ್ಲಮ್ಮ. ರಂಗಣ್ಣವ್ರೆ, ಹಿತ್ಲ ಕಡೆ ಇರೋ ಮನೆಯನ್ನ ಕ್ಲೀನ್ ಮಾಡ್ಸಕ್ ಕೇಳಿದ್ದೆ, ಮಾಡ್ಸಿದ್ರ? ಏನು ತೊಂದರೆ ಇಲ್ಲ. ಆದ್ರೆ ಆದ್ರೆ ಏನಾದ್ರೆ ಕ್ಲೀನ್ ಮಾಡಿಸಿದೀನಿ ಅಂತೀರಾ? ಆದ್ರೆ ಅಂತೀರಾ? ಏನ್ ಸಮಸ್ಯೆ? ಸಮಸ್ಯೆ ಇರೋದು ಅವ್ರ ಕಲಾರಿ ನನಗೆ. ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ, ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. Thank you.
ಬಂತು, ನನ್ನ ಹೇಗೆ ಎಳ್ಕೊಂಡೋಯ್ತು ಅಂತ ಗೊತ್ತೇ ಆಗಿಲ್ಲಮ್ಮ. ನಿನ್ ಮಲ್ಸಿದ ತಕ್ಷಣ ನಂಗೆ ತುಂಬಾ ಸುಸ್ತಾಗಿತ್ತು. ಆಗ್ಲೇ ನನ್ನನ್ನ ಯಾರೋ ಮುದ್ದಂಗಾಯ್ತು. ನಾನು ನೀನೋ ಅಣ್ಣನೋ ಇರಬೇಕು ಅಂತ ಅನ್ಕೊಂಡೆ. ನಿಧಾನ ಕಣ್ಬಿಟ್ಟು ನೋಡಿದೆ, ನಂಗೆ ಹುಲಿ ಮುಖ ಕಾಣಿಸ್ತು. ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತೇ ಆಗಿಲ್ಲಮ್ಮ. ನಂಗೆ ಎಚ್ಚರಾಗಿದ್ದು ಕಾಡಲ್ಲಿ. ಕೆಟ್ಟದೆಲ್ಲ ಕಳೀತು, ಈಗ ಅದನ್ನೆಲ್ಲ ಬಿಡು. ಇನ್ನು ಮುಂದೆ ನಾವು ಸ್ವಲ್ಪ ಹುಷಾರಾಗಿರಬೇಕು. ಪುಟ್ಟಿ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡ, ಕೆಟ್ಟ ಕನಸು ಬೀಳತ್ತೆ. ದೇವ್ರು ನೆನೆಸ್ಕೊಂಡು ಮಲ್ಕೊ. ಸರಿ ಅಮ್ಮ. ಅಲ್ಲ, ಈ ಹುಲಿ ಎಲ್ಲ ಬಿಟ್ಟು ಅರ್ಚಕರ ಮನೆ ಕಡೆಗೆ ಹೋಗ್ತಾ ಇದೆಯಲ್ಲ, ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಹುಲಿಗೆ ಹೆಣ್ಮಗು ಕಂಡ್ರೆ ಇಷ್ಟ ಇರಬೇಕು ರಂಗಣ್ಣವ್ರೇ. ಯಾಕೆ ಗಂಡು ಮಕ್ಳ ಹತ್ರ ಮಾಂಸ ಇರಲ್ವ? ನಾನು ನಿನ್ನ ಹತ್ರ ಮಾತಾಡೋದ್ನ ಮುಚ್ಕೊಂಡಿರೋ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಣ್ಣ. ಅರ್ಚಕರ ಮನೆ ಕಾಡ್ ಮಧ್ಯೆ ಇರೋದ್ರಿಂದ, ಅದು ಒಂಟಿಯಾಗಿರೋದ್ರಿಂದ ಹುಲಿ ಆಗಾಗ ಅಲ್ಲಿಗೆ ಹೋಗುತ್ತೆ ಅಂತ ನನ್ಗನ್ಸುತ್ತೆ. ಮೀನಾ ತುಂಬಾ ಚಿಕ್ಕ ಹುಡುಗಿ, ಅವಳನ್ನ ಎತ್ಕೊಂಡು ಹೋಗೋದಕ್ಕೆ ಸುಲಭ ಆಗುತ್ತೆ ಅಂತ ಹುಲಿ ಅವಳನ್ನ ಗುರಿ ಮಾಡಿರಬಹುದು. ಪ್ರಾಣಿಗಳು ಬೇಟೆಯಾಡುವಾಗ ಬಹಳ ಬುದ್ಧಿವಂತಿಕೆ ಉಪಯೋಗಿಸುತ್ತೆ ಅಂತ ನಾನು ಕೇಳಿದ್ದೀನಿ. ಒಟ್ಟಿನಲ್ಲಿ ಆ ಹುಲಿ ನರಭಕ್ಷಕ ಅನ್ನೋದು ನಿಜ. ಇಲ್ಲದೇ ಇದ್ರೆ ಪದೇ ಪದೇ ಹೀಗೆ ಊರೊಳಗೆ ಕಾಲಿಡ್ತಾ ಇರಲಿಲ್ಲ. ನರಭಕ್ಷಕನೋ ಇನ್ನೊಂದು, ಸುಲಭವಾಗಿ ಸಿಗೋ ಬೇಟೆನ ಯಾವ ಪ್ರಾಣಿನೂ ಸುಮ್ಮನೆ ಬಿಡೋದಿಲ್ಲ. ಅಲ್ಲ ಸುಮತಿ, ಮೇಕೆನ ಕಟ್ಟಾಕಿ ಎರಡು ದಿನ ನಾನು ಕಾಡಿನಲ್ಲೇ ಇದ್ದೆ. ಆದರೆ ಬಡ್ಡಿ ಮಗದ ಹುಲಿ ಆ ಕಡೆ ತಲೆನೇ ಹಾಕಿಲ್ವಲ್ಲ. ಏನಿದ್ರ ಮರ್ಮ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಊರವರು ಇದನ್ನೇ ಮಾತಾಡ್ಕೋತಾ ಇದ್ದಾರೆ ಭಾವ. ರಗಣವ್ರೆ, ಸುಮತಿ ಹೇಳೋದ್ರಲ್ಲಿ ಅರ್ಥ ಇದೆ. ಅವರೆಲ್ಲರೂ ಒಂಟಿ ಮನೇಲಿ ಇರೋದ್ರಿಂದನೇ ಈ ಸಮಸ್ಯೆ ಉದ್ಭವ ಆಗ್ತಿರೋದು. ರಂಗಣ್ಣವ್ರೆ, ಹಿತ್ಲ ಕಡೆ ಇರೋ ಮನೆಯನ್ನು ಕ್ಲೀನ್ ಮಾಡ್ಸಕ್ ಕೇಳಿದ್ದೆ, ಮಾಡಿಸಿದ್ರೆ? ಏನು ತೊಂದರೆ ಇಲ್ಲ. ಆದರೆ ಆದರೆ ಏನಾದರೆ ಕ್ಲೀನ್ ಮಾಡಿಸಿದ್ದೀನಿ ಅಂತೀರಾ? ಆದರೆ ಅಂತೀರಾ? ಏನು ಸಮಸ್ಯೆ? ಸಮಸ್ಯೆ ಇರೋದು ಅವ್ರಿಗಲ್ಲ ರೀ, ನನಗೆ. ಅರ್ಚಕರು ನಾಳೆನೇ ಬರೋದು ಬೇಡ, ಹೋಮ ಕಳೆದ್ಮೇಲೆ ಬೇಕಾದ್ರೆ ಬರಲಿ. ಯಾಕೆ ಸುಮತಿ ಬೇಡ ಅಂತ ಹೇಳ್ತಾ ಇದೆಯಾ? ಅಲ್ಲ, ಅವ್ರು ಬರೋದಕ್ಕೂ ನೀನು ಹೋಮ ಮಾಡೋದಕ್ಕೂ ಏನು ಸಂಬಂಧ ಇದೆ? ಅವ್ರ ಪಾಡ್ಗವ್ರು ಬರ್ತಾರೆ, ಅವ್ರ ಪಾಡ್ಗವ್ರು ಇರ್ತಾರೆ. ನಿನ್ನಷ್ಟು ನೀನು ಹೋಮ ಮಾಡು, ಯಾರು ಬೇಡ ಅಂತ ಹೇಳ್ತಾರೆ ರೀ? ಹೋಮ ಅಂದಮೇಲೆ ನೆಂಟರು ಇಷ್ಟು ಅಂತ ಸಾಕಷ್ಟು ಜನ ಬಂದಿರ್ತಾರೆ. ಅವರೆಲ್ಲ ಬಂದಾಗ ಅರ್ಚಕರು ಅವ್ರ ಮಗಳು ಮೊಮ್ಮಕ್ಕಳು ಮನೇಲಿದ್ದರೆ ನೋಡಿದವರು ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ, ಇವ್ರು ಯಾರು, ಇಲ್ಲಿಗೆ ಯಾಕೆ ಬಂದರು, ನಿಮ್ಮ ಸಂಬಂಧಿಕರ ಹಾಗೆ ಹೀಗೆ ಅಂತ. ನಾನು ಹೋಮ ಕೂತ್ಕೊಳ್ಳ ಅಥವಾ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೂತ್ಕೊಳ್ಳ, ನೀವೇ ಹೇಳಿ. ನೋಡಿ, ನಾಳೆ ಒಂದಿನ ಅವ್ರಿಗೆ ಅಲ್ಲೇ ಇರೋದಕ್ಕೆ ಹೇಳಿ, ಬೇಕಾದ್ರೆ ಹೋಮ ಕಳೆದ್ಮೇಲೆ ಬರಲಿ, ನಾನು ಬೇಡ ಅನ್ನಲ್ಲ. ಸುಮತಿ, ಆಗ್ಲಿ ಬಿಡಿ, ಒಂದಿನ ತಾನೆ, ಅವ್ರು ಹೇಳೋದು ಸರಿಯಾಗೇ ಇದೆ. ಹೌದು, ಸರಿಯಾಗೇ ಇದೆ. ಎಲ್ಲ ನೀವುಗಳೇ ತೀರ್ಮಾನ ಮಾಡಿದ್ಮೇಲೆ ನಾನು ಹೇಳಿ ಏನು ಪ್ರಯೋಜನ? ಹಾಗೆ ಆಗಲಿ ಬಿಡಿ, ನಾಳಿದ್ದೇ ಬರಲಿ. ಸರಿ ಸುಮತಿ, ನಾನು ಹೋಗಿ ಮೀನನ್ನ ಒಂದ್ಸಲ ನೋಡ್ಕೊಂಬರ್ತೀನಿ. ಹಾಗೆ ಅರ್ಚಕರಿಗೆ ನಾಳೆ ಬೇಡ, ಒಂದೇ ಸಲ ನಾಳೆ ಬಂದ್ಬಿಡಿ ಅಂತ ಅವ್ರು ತಿಳಿಸ್ಬಿಡ್ತೀನಿ. ಆಯ್ತಾ? ಬರೋ, ತಿಂಡಿ ಪೋತಾ, ಬಾ.
ಸಿಂಧು, ಯಾಕೋ ನಾವು ಈ ಸಲ ಮಾಡ್ತಿರೋ ಎಲ್ಲ ಕೆಲಸಗಳು ಕೈ ಕೊಡ್ತಾ ಇದೆ. ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಯೋಚನೆ ಮಾಡಬೇಡಮ್ಮ, ನಮ್ಮ ಗುರಿ ಈಡೇರೋ ತನಕ ನಾವು ಸುಮ್ಮನೆ ಕೂತ್ಕೊಂಬಾರ್ದು. ಒಂದಲ್ಲ ಒಂದು ಪ್ರಯತ್ನ ಮಾಡ್ತಾ ಇರಬೇಕು. ಚಿಕ್ಕಪ್ಪನ ಹುಟ್ಟನ್ನ ಅಡಗಿಸ್ಬೇಕು. ಯಾವುದಾದ್ರೂ ಒಂದು ಪ್ರಯತ್ನದಲ್ಲಾದರೂ ನಾವು ಗೆಲ್ತೀವಿ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಪ್ರಯತ್ನ ಎಲ್ಲ ನೆಲ ಕಚ್ತಾ ಇದೆ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಹೀಗೆ ಮುಂದುವರೆದ್ರೆ ಹೇಗೆ? ಆ ಹಾಳು ಹುಲಿನೂ ಮುತ್ತು ಹಿಂದೆ ಬಿದ್ದು ಅವನನ್ನು ಸಾಯಿಸೋದು ಬಿಟ್ಟು ಮೀನ ಹಿಂದೆ ಬಿದ್ದು ಸಾಯ್ತಾ ಇದೆ. ಏನೇ ಮಾಡಿದ್ರು ಆ ಹುಲಿ ತನ್ನ ದಿಕ್ಕನ್ನಾಗಲಿ ಅಥವಾ ಗುರಿನಾಗಲಿ ನಾವು ಬದಲಾಯಿಸೋಕ್ಕಾಗಲ್ಲ. ಅದು ಮೀನ ಹಿಂದೆ ಬಿದ್ದಿದೆ ಅಂದರೆ ಅವಳನ್ನ ತಿನ್ನೋವರೆಗೂ ಅದು ಬಿಡಲ್ಲ. ಆದರೆ ನಮಗೆ ಮುತ್ತುಗಿಂತ ಮೀನ ಅವಶ್ಯಕತೆ ಜಾಸ್ತಿ ಇದೆ. ಹೇಗಾದರೂ ಆಗಲಿ ಅವಳನ್ನ ಉಳಿಸ್ಕೊಳ್ಳೇಬೇಕು. ಅದು ಸಾಧ್ಯ ಇಲ್ಲಮ್ಮ. ಒಂದು ಪಕ್ಷ ಆ ಹುಲಿ ಮೀನನ್ನು ಹಿಡಿಯೋಕೆ ಮುಂಚೆ ಚಿಕ್ಕಪ್ಪ ಏನಾದರೂ ಅದನ್ನ ಹಿಡಿದ್ರೆ ಅಥವಾ ಹೊಡೆದ್ರೆ ಮಾತ್ರ ಮೀನ ನಮ್ಮ ಪ್ರಯೋಜನಕ್ಕೆ ಬರ್ತಾಳೆ. ಇಲ್ಲ ಅಂದರೆ ಸಿಂಧು, ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಏನಾದರೂ ಉಪಾಯ ಮಾಡಲೇಬೇಕು. ಇಲ್ದಿದ್ರೆ ಆ ಸೋಮೇಗೌಡನ ಕತೆ ಮುಗ್ಸೋಕ್ಕಾಗೋದಿಲ್ಲ. ಹೌದಮ್ಮ, ಏನಾದರೂ ಮಾಡಲೇಬೇಕು. ಆದರೆ ಏನು ಮಾಡೋದು? ಕಣ್ಣಪ್ಪಂಗೆ ಫೋನ್ ಮಾಡು. ಆ ಕಣ್ಣಪ್ಪ ನಮ್ಮ ಯಾವ ಪ್ರಯೋಜನಕ್ಕೂ ಬರಲ್ಲ. ಮತ್ತೇನು ಮಾಡು ಅಂತೀಯಾ? ಏನು ಆಗೇ ಇಲ್ಲ ಅಂತ ಹಳೇದನ್ನೆಲ್ಲ ಮರೆತು ಕೈ ಕಟ್ಕೊಂಡು ಕೂತ್ಕೊ ಅಂತೀಯಾ? ಖಂಡಿತ ಕೂತ್ಕೊಳ್ಳೋದು ಬೇಡ. ಆದರೆ ಆ ಕಣ್ಣಪ್ಪನ ಬಿಟ್ಟು ಬೇರೆ ಏನಾದರೂ ಉಪಾಯ ಮಾಡಬೇಕು. ಏನು ಉಪಾಯ? ಯೋಚಿಸ್ತೀನಿ, ಸ್ವಲ್ಪ ಟೈಮ್ ಕೊಡು. ನಾಳೆ ನಮ್ಮ ಮನೇಲಿ ಹೋಮ ಮಾಡಿಸ್ತಾ ಇದ್ದೀನಿ. ನನಗೆ ಮಕ್ಕಳಾಗಲಿ ಅನ್ನೋ ಕಾರಣಕ್ಕೆ. ಈ ಊರಿನ ಜನ, ಊರಿನ ಮುಖಂಡರು ಎಲ್ಲರೂ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿ ನೀವಿಬ್ರು ಮಾತ್ರ ಇರಲಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ನೋಡಿ. ಎಷ್ಟೇ ಆದರೂ ಹತ್ತಿರದ ಸಂಬಂಧ. ಅದಕ್ಕೆ ನೀವು ನಿಮ್ಮ ಮಗಳು ಬರಬೇಕು ಅಂತ ಕರೆಯೋಕೆ ಬಂದಿದ್ದೀನಿ.